नमस्कार नानु डॉक्टर उमाकांत अडिगा अंत नानु मक्कळ रोग तज्ञ सागर हॉस्पिटल बनशंकरी बेंगळूरिनल्लि केलस माड्ता इद्दीनि इत्तीचिन दिनगळल्लि तुंबा हेच्चागि केळि पडुत्तिरुवंतद्दु ओंदु कायिले अंद्रे HFMD अथवा ह्यांड फूट माउथ डिसीज अंत इदु एनिदु ह्यांड फूट माउथ डिसीज अंद्रे ಇದು ಮಂಕಿ ಪಾಕ್ಸ್ನ ಅಥವಾ ಇದು ಚಿಕನ್ ಪಾಕ್ಸ ಅಥವಾ ಇದು ಟೊಮ್ಯಾಟೊ ಫ್ಲೂ ಅಂತ ಹೇಳ್ತಾರಲ್ಲ ಅದೇನಾ ಯಾವ ಕಾಯಿಲೆ ಇದು ಅಂತ ಕ್ವೆಶನ್ಸ್ ಇದೆ ಈ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂದರೆ ಕೈ ಕಾಲು ಮತ್ತು ಬಾಯಿ ಕಾಡುವ ಈ ಕಾಯಿಲೆ ಒಂದು ವೈರಸ್ನಿಂದ ಉಂಟಾಗುವಂಥದ್ದು ಕಾಕ್ಸಾಕಿ ವೈರಸ್ ಅಥವಾ ಎಂಟ್ರೋವೈರಸ್ ಅಂತ ಕೆಲವು ವೈರಸ್ಗಳಿದೆ ಈ ವೈರಸ್ಗಳಿಂದ ಇದು ಒಬ್ಬರಿಂದ ಒಬ್ಬರಿಗೆ ಹಬ್ಬಿ ಕಂಡುಬರ್ತದೆ ಈ ಕಾಯಿಲೆ ಸಾಮಾನ್ಯವಾಗಿ 5 ವರ್ಷದ ವಯಸ್ಸಿನ ಕೆಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅದಕ್ಕಿಂತ ಹೆಚ್ಚು ವಯಸ್ಸಿನ ಮಕ್ಕಳಲ್ಲಿ ಇದಕ್ಕೆ ಸಾಮಾನ್ಯವಾಗಿ ಇಮ್ಯುನಿಟಿ ಇರೋದರಿಂದ ಅದು ಅಷ್ಟು ಆಗಿ ಕಂಡು ಬರುವುದಿಲ್ಲ ಈ ರೋಗದ ಚಿಹ್ನೆಗಳೇನೆಂದರೆ 1-2 ದಿವಸಗಳ ತನಕ ಸ್ವಲ್ಪದರಿಂದ ಜೋರಾಗಿ ಜ್ವರ ಬರಬಹುದು ಕೆಲವೊಮ್ಮೆ ಗಂಟಲಿನಲ್ಲಿ ಹುಣ್ಣುಗಳಾಗಬಹುದು ಈ ಥರ ಗಂಟಲಲ್ಲಿ ಹುಣ್ಣಾದಾಗ ಮಗು ಗಂಟಲು ನೋವು ಅಂತ ತುಂಬ ಜೋರಾಗಿ ಅಳುತ್ತದೆ ಯಾವುದೇ ರೀತಿಯ ಆಹಾರವನ್ನು ಸ್ವೀಕರಿಸಲು ಆಗೋದಿಲ್ಲ ಬಾಯಲ್ಲಿ ಹೆಚ್ಚಾಗಿ ಜೊಲ್ ಸೋರಿಸೋದು ಇದೆಲ್ಲ ಆಗುತ್ತದೆ ಮತ್ತೆ ಕೈಗಳ ಮೇಲೆ ಅಂಗೈ ಮೇಲೆ ಪಾದದ ಮೇಲೆ ಮೊಣಕೈ ಮೊಣಕಾಲುಗಳ ಮೇಲೆ ಬಾಯಿಯ ಸುತ್ತ ಮತ್ತು ಕೆಲವೊಮ್ಮೆ ಡಯಪರ್ ಏರಿಯಾ ಇಂಥ ಕಡೆಗಳಲ್ಲಿ ರ್ಯಾಷಸ್ ಅಥವಾ ಬೊಕ್ಕೆಗಳು ಕಂಡುಬರುತ್ತವೆ ಇದು 3-4 ದಿವಸಗಳ ತನಕ ಬರ್ತಾ ಇರ್ತದೆ ಈ ರ್ಯಾಷಸ್ ಏನಿದೆ ಇದು ಮಗುವಿಗೆ ನೋವನ್ನು ಉಂಟು ಮಾಡಬಹುದು ಅಥವಾ ತುರಿಕೆಯನ್ನು ಕೂಡ ಮಾಡಬಹುದು ಇದು ಹೇಗೆ ಹಬ್ಬುತ್ತದೆ ಅಂದರೆ ಈ ವೈರಸ್ ಇರುವ ಒಂದು ಮಗು ಗುಳ್ಳೆಗಳು ಬರುವ ಸಮಯದಲ್ಲಿ ಕೆಮ್ಮಬಹುದು ಕೆಮ್ಮಿದಾಗ ಗಂಟಲಿಂದ ಬರುವಂಥ ಸಣ್ಣ ಸಣ್ಣ ಡ್ರಾಪ್ಲೆಟ್ಸಿಂದ ಇದು ವಾತಾವರಣದಲ್ಲಿ ಹಬ್ಬುತ್ತದೆ ಎರಡನೇದಾಗಿ ಇದು ಕಾಂಟ್ಯಾಕ್ಟ್ ಅಂದರೆ ಈ ಗುಳ್ಳೆಗಳಲ್ಲಿ ಒಸರುವ ದ್ರವ ಯಾವುದನ್ನು ಇನ್ನೊಂದು ಮಗು ಮುಟ್ಟಿದರೆ ಅದರ ಮೂಲಕ ಕೂಡ ಈ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅದು ಹಬ್ಬಬಹುದು ಮೂರನೇದಾಗಿ ಈ ಮಗು ಕೆಮ್ಮಿದಾಗ ಅಥವಾ ಬೇರೆ ಯಾವುದಾದ್ರೂ ವಸ್ತುವನ್ನು ಮುಟ್ಟಿದರೆ ಅದೇ ವಸ್ತುವನ್ನು ಇನ್ನೊಂದು ಮಗು ಮುಟ್ಟಿದರೆ ಆ ಮಗುವು ಕೂಡ ಅದು ಹಬ್ಬಬಹುದು ಹಾಗಾದರೆ ಈ ಕಾಯಿಲೆ ಇಂದ ತುಂಬ ತೊಂದರೆ ಆಗ್ತದೆ ಏನಾದ್ರು ಯಾವುದೇ ರೀತಿಯ ತೊಂದರೆ ಇದೆಯಾ ಅಂದರೆ ಸುಮಾರಾಗಿ ಎಲ್ಲ ಮಕ್ಕಳಲ್ಲೂ 2 ದಿವಸ ಜ್ವರ ಮತ್ತು 4-5 ದಿವಸಗಳ ತನಕ ಈ ಗುಳ್ಳೆಗಳು ಬಂದು ಅವು ಸಾಮಾನ್ಯವಾಗಿ ಗುಣವಾಗುತ್ತದೆ ಕೆಲವು ಮಕ್ಕಳಲ್ಲಿ ಗಂಟಲಿನಲ್ಲಿ ಈ ಗುಳ್ಳೆಗಳು ಅಥವಾ ಅಲ್ಸರ್ಗಳು ಉಂಟಾಗುವುದರಿಂದ ಮಗು ಆಹಾರ ಸ್ವೀಕರಿಸಲಾಗದೆ ಅಥವಾ ನೀರು ಅಥವಾ ಯಾವುದೇ ದ್ರವ ಪದಾರ್ಥಗಳನ್ನು ಕೂಡ ಕುಡಿಯಲು ಆಗದೆ ಅದಕ್ಕೆ ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾದಂಥ ಸನ್ನಿವೇಶ ಉಂಟಾಗುತ್ತದೆ ಮತ್ತು ಕೆಲವು ಸನ್ನಿವೇಶಗಳಲ್ಲಿ ಈ ವೈರಸ್ ಮೆದುಳನ್ನು ಅಥವಾ ಮೆದುಳನ್ನು ಕವರ್ ಮಾಡುವಂಥ ಮೆನಿಂಜಸ್ಸನ್ನು ಕೂಡ ಇನ್ಫೆಕ್ಟ್ ಮಾಡಬಹುದು ಕೆಲವೊಮ್ಮೆ ಇದು ಹಾರ್ಟನ್ನು ಕೂಡ ಹೃದಯವನ್ನು ಕೂಡ ಇನ್ವಾಲ್ವ್ ಮಾಡಿ ಮಯೋಕಾರ್ಡೈಟಿಸ್ ಎಂಬ ಕಾಯಿಲೆಯನ್ನು ಉಂಟು ಮಾಡಬಹುದು ಆದರೆ ಇದು ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವುದಿಲ್ಲ ಕೆಲವು ಸಿಚುವೇಷನ್ಸಲ್ಲಿ ಮಾತ್ರ ಇದು ಕಂಡುಬರ್ತದೆ ಹಾಗಾದರೆ ಈ ಕಾಯಿಲೆಯನ್ನು ಪ್ರಿವೆಂಟ್ ಮಾಡುವುದು ಯಾವ ರೀತಿ ಮಾಡಬಹುದು ಅಂದರೆ ಒಂದು ಯಾವುದೇ ಬೇರೆ ವೈರಸ್ಗಳಲ್ಲಿ ನಾವು ಏನು ಮಾಡ್ತೀವಿ ಪದೇ ಪದೇ ಕೈ ತೊಳೆಯುವುದು ಸಾಬೂನನ್ನು ಹಾಕಿ ಕೈ ತೊಳೆಯುವುದು ಮತ್ತು ಕಣ್ಣು ಮೂಗುಗಳನ್ನು ಮುಟ್ಟುವ ಅಭ್ಯಾಸವನ್ನು ತಪ್ಪಿಸಬೇಕು ಎರಡನೇದಾಗಿ ಒಂದು ಮಗುವಿಗೆ ಈ ಥರ ಕಾಯಿಲೆ ಉಂಟಾಗಿದೆ ಅಂದರೆ ತಿಳಿದು ಕೂಡಲೇ ಅದರ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸದೆ ಮನೆಯಲ್ಲೇ ಇಟ್ಟುಕೊಳ್ಳಬೇಕು ಗುಣವಾಗುವ ತನಕ ಈ ಗುಳ್ಳೆಗಳೆಲ್ಲ ಒಣಗಿ ಹೋಗುವ ತನಕ ಮಕ್ಕಳನ್ನು ಮನೆಯಲ್ಲೇ ಇಟ್ಟುಕೊಳ್ಳಬೇಕು ಮತ್ತು ಮಗು ಕೆಮ್ಮುವಾಗ ತನ್ನ ಕೈಯನ್ನು ಅಡ್ಡ ಇಟ್ಟುಕೊಂಡು ಕೆಮ್ಮುವಂತೆ ಮಗುವಿಗೆ ಹೇಳಿಕೊಡಬೇಕು ಒಟ್ಟಿನಲ್ಲಿ ಈ ಕಾಯಿಲೆಯಿಂದ ಯಾವುದೇ ರೀತಿಯ ಅನಾಹುತಗಳು ಆಗುವುದಿಲ್ಲ ಸುಮಾರು ಮಕ್ಕಳು ಇದು ಒಂದೇ ಸಮಯದಲ್ಲಿ ಈ ಕಾಯಿಲೆ ಬಂದರೂ ಅವು 1 ವಾರದ ಸಮಯದಲ್ಲಿ ಚೇತರಿಸಿಕೊಳ್ಳುತ್ತವೆ ಇದು ಮಂಕಿ ಪಾಕ್ಸ್ ಆಗಲಿ ಅಥವಾ ಚಿಕನ್ ಪಾಕ್ಸ್ ಆಗಲಿ ಅಲ್ಲ ಟೊಮ್ಯಾಟೊ ಫ್ಲೂ ಎಂದು ಕರೆದುಕೊಳ್ಳುವ ಒಂದು ಕಾಯಿಲೆ ಕೂಡ ಈ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಎಂದು ತಜ್ಞರ ಅಭಿಮತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.